आचार्य पवनोस्माकं आचार्यानी च भारती देवो नारायण श्रीशा देवी मंगलदेवता नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं उदीरयेत्। धर्मराज मत्वा बच्च यक्ष प्रश्नोत्तर मुंदरीता इदे। आ यक्ष प्रश्न मार्ताने नमगे दिक्कु यावुदु, नमगे दारियल्लि समुद्रदल्लि होगुवाग अथवा होगुवाग दिक्के गोत्तागुत्तदे, ಎಲ್ಲಿಗೆ ಹೋಗಬೇಕು ನಾವು ಹೋಗಬೇಕಾದ ದಿಕ್ಕು ಯಾವುದು, ಎಲ್ಲಿಗೆ ಹೋಗಬೇಕು, ಕಾ ದಿಕ್ಕು, ಒಂದೇ ಉತ್ತರ ಕೊಡ್ತಾರೆ ಸಂತಹ ಅಂತ। ನಮ್ಮ ದಿಕ್ಕು ಸಜ್ಜನರ ಕಡೆಗೆ, ಎಲ್ಲಿ ಸಜ್ಜನರಿದ್ದಾರೋ ಅವರೇನು ಮಾರ್ಗದರ್ಶನ ಮಾಡ್ತಾರೋ ಆ ದಾರಿಯಲ್ಲಿ ಹೋಗಿ, ಪೂರ್ವ ಪಶ್ಚಿಮ ಆದರೆ ಆ ದಿಕ್ಕಲ್ಲ। ನಾವು ಹೋಗಬೇಕಾದ ದಿಕ್ಕು ಪೂರ್ವಕ್ಕೂ ಹೋಗಬೇಕೋ ದಕ್ಷಿಣಕ್ಕೋ ಈ ಪ್ರಶ್ನೆಯಲ್ಲ। ನಾವು ಹೋಗಬೇಕಾದ ದಿಕ್ಕು ಸಜ್ಜನರು, ಅವರೇ ನಮಗೆ ಮಾರ್ಗದರ್ಶನ। ಆ ಜೀವನದಲ್ಲಿ ನಮ್ಮ ದಿಕ್ಕು ತಪ್ಪಿ ಹೋಗಬಾರದು, ನಾವೇಗೆ ದಿಕ್ಕು ತಪ್ಪಿ ಎಲ್ಲೆಲ್ಲಿಯೂ ಹೋಗ್ತಾ ಇದ್ದೇವೆ, ನಮ್ಮ ಜೀವನದಲ್ಲಿ ನಮ್ಮ ಗುರಿಯೇನು, ನಮ್ಮ ದಿಶೆಯೇನು, ಯಾವ ಕಡೆ ಹೋಗಬೇಕು ತಿಳಿಯದೆ ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೇವೆ। ನಮಗೆ ಸರಿಯಾದ ದಿಕ್ಕು ತೋರಿಸುವವರು ಸಜ್ಜನರು, ಅವರು ತೋರಿದ ಮಾರ್ಗದಲ್ಲಿ ನಡೆದರೆ ನಮಗೆ ಭಯವೇ ಇಲ್ಲ। ಸಂತಹ ದಿಕ್ಕು, ನಾವು ನಮ್ಮ ದಿಕ್ಕು ಎಲ್ಲಿ ಹೋಗಬೇಕು ಅಂತ ದಿಕ್ಕು ತೋರಿಸುವವರು ಸಜ್ಜನ। ಉಪನಿಷತ್ತಿನಲ್ಲಿ ಒಂದು ಕಥೆ ಇದೆ, ಒಬ್ಬ ಅರಣ್ಯದಲ್ಲಿ ಹೋಗ್ತಾ ಇದ್ದಾನೆ, ಅರಣ್ಯದಲ್ಲಿ ಹೋದಾಗ ಆ ದರೋಡೆಗಾರರು ಅವನ ಮೇಲೆ ಆಕ್ರಮಿಸಿದರು। ಅವನು ಹೋಗೋ ದಾರಿ ತನ್ನ ಮೂಲ ಸ್ಥಾನಕ್ಕೆ ಹೋಗಬೇಕು, ತಾನು ತನ್ನ ಮನೆಯನ್ನು ಹೊರಟು ಹೋಗಬೇಕಾದ ಮೂಲ ಸ್ಥಾನಕ್ಕೆ ಹೋಗಬೇಕು। ದಾರಿಯಲ್ಲಿ ದೊಡ್ಡ ಕಾಡು, ಆ ಕಾಡಲ್ಲಿ ದಾರಿ ತಪ್ಪಿದ, ಎಲ್ಲೆಲ್ಲಿ ಹೋದ, ಕಳ್ಳರು ದರೋಡೆಗಾರರ ಕೈಗೆ ಸಿಕ್ಕಿದ, ಇದ್ದದ್ದನ್ನೆಲ್ಲ ದೋಚಿದರು, ಹೊಂಡದಲ್ಲಿ ಹಾಕಿದರು, ಕಣ್ಣಿಗೆ ಬಟ್ಟೆ ಕಟ್ಟಿದರು, ಏನು ಮಾಡಬೇಕು, ಹೊಂಡದಲ್ಲಿ ಬಿದ್ದಾನೆ, ಮೇಲೆ ಬರಲಿಕ್ಕಿಲ್ಲ, ಕಾಣಿಸುವುದಿಲ್ಲ, ಕಣ್ಣಿಗೆ ಕಟ್ಟಿದ್ದಾರೆ, ಕೈ ಕಟ್ಟಿದ್ದಾರೆ, ಈ ಸ್ಥಿತಿಯಲ್ಲಿ ಅವನು ಆಕ್ರಂದನ ಬೊಂಬೆ ಮಾಡ್ತಾನೆ, ನಾನು ಹೊಂಡದಲ್ಲಿ ಬಿದ್ದಿದ್ದೇನೆ ಹಾಗೆ ಅಂತ ಬೊಂಬೆ ಹಾಕಿದಾಗ ಒಬ್ಬ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಒಬ್ಬ ಸಜ್ಜನ। ಇವನ ಅರ್ಥನಾದ ಕೇಳಿ ಅಲ್ಲಿಗೆ ಬಂದು ಇವನನ್ನು ಮೇಲಕ್ಕೆತ್ತಿ, ಹೊಂಡದಿಂದ ಮೇಲಕ್ಕೆತ್ತಿ ಕಣ್ಣಿನ ಕಟ್ಟು ಬಿಚ್ಚಿ, ನೀನು ಹೋಗಬೇಕಾದ ದಾರಿ ಇದೆ, ಈ ದಾರಿಯಲ್ಲಿ ಹೋಗು ಎಂಬುದಾಗಿ ದಾರಿ ತೋರಿದರೆ ಅವನು ಗುರಿ ಮುಟ್ಟಬಲ್ಲ, ದಾರಿ ಹೋದ ತನ್ನ ಸ್ಥಾನಕ್ಕೆ ಮುಟ್ಟಿಲ್ಲ। ಇದು ಉಪನಿಷತ್ತು ಒಂದು ಕಥೆ, ಒಬ್ಬ ತನ್ನ ಮೂಲ ಸ್ಥಾನಕ್ಕೆ ಹೋಗಬೇಕಾದವನು ದಾರಿ ತಪ್ಪಿ ಕಾಡಿನಲ್ಲಿ ಸುತ್ತಾಡಿಕೊಂಡು ದರೋಡೆಗಾರ ಕೈಗೆ ಸಿಕ್ಕಿ ಎಲ್ಲವನ್ನು ಕಳೆದುಕೊಂಡು ಹೊಂಡದಲ್ಲಿ ಬಿದ್ದಾಗ ಮೇಲೆ ಕೆತ್ತಿ ಕಣ್ಣಿನ ಕಟ್ಟು ಬಿಚ್ಚಿ ಅವನನ್ನು ದಾರಿ ತೋರಿಸಿದ್ದಾರೆ, ಆ ದಾರಿ ಹೋಗ। ಇದು ನಮ್ಮ ಕಥೆ ಮನೆ, ಅದೇ ಹಳೆಯ ಕಥೆಯಲ್ಲ ಉಪನಿಷತ್ತು, ನಮ್ಮ ಸ್ಥಿತಿ ಹೀಗೆ। ನಾವು ಕೂಡ ಒಂದು ಕಡೆಗೆ ಹೋಗಬೇಕು, ನಮ್ಮ ಮೂಲ ಸ್ಥಾನ ಭಗವಂತನ ಸ್ಥಾನ, ಭಗವಂತನ ಕಡೆಗೆ ಹೋಗಬೇಕಾಗಿದೆ। ದಾರಿ ದೊಡ್ಡ ಅರಣ್ಯ, ಸಂಸಾರವೇ ದೊಡ್ಡ ಅರಣ್ಯ, ಈ ಕಾಡಿನಲ್ಲಿ ದಾರಿ ತಪ್ಪಿ ಸುತ್ತಾಡ್ತಾ ಇದ್ದೀವಿ, ಆ ಕಳ್ಳರು ದರೋಡೆಗಾರರು ಆಕ್ರಮಣ ಮಾಡಿದಂತೆ ನಾನಾ ಥರದ ಕೆಟ್ಟ ವಿಚಾರಗಳು, ದುಷ್ಟಶಕ್ತಿಗಳು, ದೈತ್ಯ ಪ್ರವೃತ್ತಿಗಳು ನಮ್ಮ ಮೇಲೆ ಆಕ್ರಮಣ ಮಾಡಿವೆ। ಆ ಕಳ್ಳರು ಆಕ್ರಮಿಸಿದಂತೆ ಕೆಟ್ಟ ವಿಚಾರಗಳು, ದುಷ್ಟ ಕಾಮನೆಗಳು, ಇದೇ ದೈತ್ಯರು ನಮ್ಮ ಮೇಲೆ ಆಕ್ರಮಿಸಿದ್ದಾರೆ, ಹೊಂಡದಲ್ಲಿ ಬಿದ್ದಿದ್ದೇವೆ, ಕಣ್ಣಿಗೆ ಅಜ್ಞಾನದ ಕಟ್ಟಲಾಗಿದೆ, ಮೇಲೆ ಬರಲಿಕ್ಕಾಗುವುದಿಲ್ಲ, ಈ ಸ್ಥಿತಿಯಲ್ಲಿ ನಾವು ಏನು ಮಾಡೋದು ಅಂತ ಕಂಗಾಲಾದಾಗ ಬೊಬ್ಬೆ ಹಾಕಿದಾಗ ಗುರು ಬರ್ತಾನೆ, ಮಹಾತ್ಮ, ಅವನು ಬಂದು ನಮ್ಮ ಅಜ್ಞಾನದ ಕಟ್ಟು ಬಿಚ್ಚಿ ಮೇಲಕ್ಕೆತ್ತಿ ಈ ದಾರಿಯಲ್ಲಿ ಹೋಗು, ಹೋಗಬೇಕಾದ ಗುರಿಯನ್ನು ಮುಟ್ಟಬಲ್ಲೆ ಅಂತ ದಾರಿ ತೋರಿದರೆ ಆ ಗೊಂಡಾರಣ್ಯದಲ್ಲಿ ದಾರಿ ಪಿಟ ನಾವು,
ಕಳ್ಳರ ಕೈಗೆ ಸಿಕ್ಕಿ ಬಿದ್ದು ಎಲ್ಲವನ್ನು ಕಳೆಕೊಂಡು ನಾವು ಆ ದಾರಿ ಹೋಗ ಕರುಣೆಯಿಂದ ಈ ದಾರಿಯಲ್ಲಿ ಹೋಗುವಂಥ ದಾರಿ ತೋರಿದರೆ ನಾವು ಗುರಿ ಬಿಟ್ಟೆ ಬಲ್ಲೆವು. ಆದ್ದರಿಂದ ನಮಗೆ ದಾರಿ ತಪ್ಪಿದೆ, ದಿಕ್ಕು ಗೊತ್ತಿಲ್ಲ. ಇಂಥ ಸ್ಥಿತಿಯಲ್ಲಿ ಆಚಾರ್ಯವಾನ ಪುರುಷೋ ಭೇದ, ಸಜ್ಜನರು ಗುರುಗಳು ಜ್ಞಾನಿಗಳು ಅವರು ನಮಗೆ ದಿಕ್ಕು ತೋರಿಸಿವೆ, ಈ ದಾರಿಯಲ್ಲಿ ಹೋಗು. ಅಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿದ ಸ್ಥಿತಿಯಲ್ಲಿ ಸಂಸಾರದ ಅರಣ್ಯದಲ್ಲಿ ದಾರಿ ತಪ್ಪಿ ಹೊಂಡದಲ್ಲಿ ಬಿದ್ದ ನಮ್ಮನ್ನು ಮೇಲಕ್ಕೆತ್ತಿ ಈ ದಾರಿಯಲ್ಲಿ ಹೋಗುವಂಥ ದಾರಿ ತೋರಿಸ್ತಕ್ಕವರು ಜ್ಞಾನಿಗಳು ಗುರುಗಳು. ಸಂತಹ ದಿಕ್ಕು ಸಜ್ಜನರೇ ನಮಗೆ ದಿಕ್ಕು ದಾರಿ ತೋರುವ ಅವರೇ. ಜೀವನದ ವಿಷಯ ಯಾವುದು? ವಿಷಪ್ರಾಶನ ನಮ್ಮ ವ್ಯಕ್ತಿತ್ವವೇ ಹೋಗ್ತದೆ, ಮರಣವೇ ಆಗ್ತದೆ. ಯಾವುದು ವಿಷಯ? ಧರ್ಮರಾಜ್ ಹೇಳ್ತಾನೆ, ಮತ್ತಾವುದು ವಿಷಯ ಅಲ್ಲ. ಮತ್ತೊಬ್ಬರನ್ನು ಬೇಡುವುದು ಭಗವಂತನ ಪ್ರಾರ್ಥನೆ ಬದಲು ನಾನಾ ಥರದ ಸಾಮಾನ್ಯ ಜನರು ಸ್ವಾರ್ಥಕ್ಕಾಗಿ ಅಂಥವರನ್ನು ಬೇಡುವುದು ಅಂಥ ದೀನ ಜೀವನ ಅದೇ ದೊಡ್ಡ ವಿಷಯ. ಅದರಿಂದಲೇ ನಮ್ಮ ವ್ಯಕ್ತಿತ್ವ ಪೂರ್ತಿ ಕೆಟ್ಟು ಹೋಗ್ತದೆ. ಪ್ರಾರ್ಥನಾ ವಿಷ ಬೇಡುವುದು ಯಾಚನೆ, ದೇವರಲ್ಲಿ ಬೇಡಿ, ಹೀನ ಜನರಲ್ಲಿ ಬೇಡಿ, ತಮ್ಮ ಸ್ವಾರ್ಥಕ್ಕಾಗಿ ಹೊಟ್ಟೆಪಾಡಿಗಾಗಿ ಬೇಡುವುದು ಇದೇ ದೊಡ್ಡ ವಿಷ. ಇದರಿಂದ ನಮ್ಮ ವ್ಯಕ್ತಿತ್ವ ಮತ್ತಷ್ಟು ಕುಗ್ಗಿ ಹೋಗ್ತದೆ ಎಂಬುದಾಗಿ ಪ್ರಾರ್ಥನಾ ವಿಷ ಸಂತಹ ದಿಕ್. ತಪಸ್ಸು ಅಂದರೆ ಏನು ಅಂತ ಇನ್ನೊಂದು ಪ್ರಶ್ನೆ ಯಕ್ಷರದ್ದು ಹೇಳ್ತಾನೆ. ಸ್ವಧರ್ಮವರ್ತಿತ್ತು, ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕರ್ತವ್ಯ ಮಾಡಿದರೆ ಅದಕ್ಕಿಂತ ದೊಡ್ಡ ತಪಸ್ಸೇ ಇದೆ. ತಾನು ಮಾಡಬೇಕಾದ ಕರ್ತವ್ಯವನ್ನು ಸ್ವಧರ್ಮ ಅದನ್ನು ಪ್ರಾಮಾಣಿಕವಾಗಿ ನಡೆಸಿದರೆ ಅದೇ ದೊಡ್ಡ ತಪಸ್ಸು. ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕಾಗಿಲ್ಲ, ನಮ್ಮಲ್ಲೇ ಇದ್ದುಕೊಂಡು ನಾವು ಮಾಡತಕ್ಕಂಥ ನಮ್ಮ ಕರ್ತವ್ಯ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಅದೇ ತಪಸ್ಸು. ದಮ ಅಂದರೆ ಏನು? ದಮ ಅಂದರೆ ಮನಸ್ಸಿನ ನಿಗ್ರಹ, ಅದೇ ದಮ. ಈ ನಮಗೆ ದಮ ಇಲ್ಲ, ಅದು ತಿರುವು ಮೂಲವಾಗಿದೆ. ದಮ ಹೋಗಿ ಮದ ಆಗಿಬಿಟ್ಟಿದೆ. ದಮದ ಸ್ಥಾನದಲ್ಲಿ ದಮವೇ ತಿರುವು ಮೂಲವಾಗಿ ಮದ ಅದು ಬೆಳೆದಿದೆ. ದಮ ಅಂದರೆ ಮನಸ್ಸಿನ ನಿಗ್ರಹ. ಮನಸ್ಸೋ ದಮನಂ ದಮ. ಮನೋನಿಗ್ರಹ ಇದ್ದರೆ ನಾವು ಯಾವ ರೀತಿಯಲ್ಲೂ ದಾರಿ ತಪ್ಪಲಿಕ್ಕೆ ಸಾಧ್ಯವೇ. ಮನಸ್ಸಿನ ಮೇಲೆ ಹಿಡಿದಬೇಕು. ನಮ್ಮದೇನಾಗಿದೆ? ಮನಸ್ಸಿನ ಮೇಲೆ ನಮಗೆ ಹಿಡಿತಾ ಇಲ್ಲ, ಮನಸ್ಸು ಹೇಳದಂತೆ ನಾವು ಹೋಗ್ತಾ ಇದ್ದೇವೆ. ಮನಸ್ಸಿಗೆ ಗುಲಾರಾಮಾಗಿದ್ದೇವೆ. ಮನಸ್ಸಿಗೆ ನಾವು ಒಡೆಯರಾಗಬೇಕು. ನಾವು ಹೇಳಿದಂತೆ ಮನಸ್ಸು ಕೇಳಬೇಕು. ಈಗ ಮನಸ್ಸು ಹೇಳಿ ಸೇಳಿದಂತೆ ನಾವು ಹೋಗ್ತಾ ಇದ್ದೇವೆ. ಮನಸ್ಸಿನ ಗುಲಾಮರಾಗಿದ್ದೇವೆ. ಮನಸ್ಸಃ ದಮನಂ ದಮ. ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ಎಲ್ಲ ರೀತಿಯ ಸಾಧನೆ ಅವರಿಂದ ಸಾಧ್ಯ, ಅದೇ ದಮ. ಕ್ಷಮ ಅಂದರೆ ಏನು ಅಂತ ಪತ್ತು ಪ್ರಶ್ನೆ. ಕ್ಷಮ ಅಂದರೆ ಸುಖ ದುಃಖ ಎರಡು ದ್ವಂದ್ವ ಯಾವ ಸಂದರ್ಭ ಬಂದರೂ ನಿರ್ವೀಕಾರನಾಗಿರಬೇಕು. ಚಳಿ ಬರಲಿ, ಸೆಕೆ ಬರಲಿ, ಸುಖ ಬರಲಿ, ದುಃಖ ಬರಲಿ, ಎಲ್ಲವನ್ನು ಕೂಡ ಸಹಿಸಿಕೊಳ್ಳುವ ನಿರ್ವೀಕಾರ ಮನೋವೃತ್ತಿ ಅದೇ ಕ್ಷಮ. ಆ ಒಂದು ಕ್ಷಮತನ ಕ್ಷಮತೆ ಎಲ್ಲ ಕಷ್ಟ ಸುಖಗಳನ್ನು ಸಮವಾಗಿ ಕಾಣುವ ಆ ಒಂದು ಆತ್ಮಬಲ ಅದೇ ಕ್ಷಮ. ನಾವು ಲಜ್ಜೆ ಪಡಬೇಕಾದ ವಿಷಯ ಯಾವುದು? ನಾಚಿಕೆ ಯಾಕೆ ಪಡಬೇಕು? ನಮಗೆ ಬಡತನ ಉಂಟು, ನಾಚಿಕೆ ಪಡಬೇಕಾಗಿಲ್ಲ. ಏನಾದರೂ ಒಂದು ಕೆಲಸ ಮಾಡಿದ್ರು ಅದು ಫಲ ಆಗಿಲ್ಲ, ಕೆಲಸ ಆಗಲಿಲ್ಲ, ನಿಂತು ಹೋಯಿತು, ನಾಚಿಕೆ ಪಡಬೇಕಾಗಿಲ್ಲ. ಯಾರಾದರೂ ಅವಮಾನ ಮಾಡಿದರು ಅದಕ್ಕೂ ನಾಚಿಕೆ ಪಡಬೇಕಾಗಿಲ್ಲ. ನಾಚಿಕೆ ಪಡಬೇಕಾದ ವಿಷಯ ಅಕಾರ್ಯ ವರ್ತನ, ಮಾಡಬಾರದ ಕೆಲಸ ಮಾಡಿದರೆ ಅದಕ್ಕೆ ನಾಚಿಕೆ ಪಡಬೇಕು. ಕ್ರಿಹಿ ಅಕಾರ್ಯ ನಿವರ್ತನ, ಮಾಡಬಾರದ ಕೆಲಸದಿಂದ ನಾವು ಹಿಂದೆ ಸರಿಬೇಕು, ಆಗ ನಾಚಿಕೆ, ಅದಕ್ಕೆ ನಾಚಿಕೆ. ಮತ್ತು ಯಾವುದಕ್ಕೂ ನಾಚಿಕೆ ಪಡಬೇಕಾಗಿಲ್ಲ. ಅವಮಾನವಾಗಲಿ, ಬಡತನ ಬರಲಿ, ಕೆಲಸ ಸರಿಯಾಗಿ ನಡೆಯದಿರಲಿ, ವಿಘ್ನ ಬಂದು ಕೆಲಸ ನಿಂತು ಹೋಗಲಿ, ಏನಾದರೂ ನಾವು ನಾಚಿಕೆ ಪಡಬೇಕಾಗಿಲ್ಲ. ಕೆಟ್ಟ ಕಾರ್ಯ ಮಾಡಬಾರದ ಕಾರ್ಯ ನಡೆದರೆ ಅದಕ್ಕೆ ನಾಚಿಕೆ ಪಡಬೇಕು. ಶ್ರೀಹಿ ಅಕಾರ್ಯ ನಿವರ್ತನ.
ಒಂದೊಂದು ಕೂಡ ನಮ್ಮ ಜೀವನದ ಸೂತ್ರ. ಹೇಗೆ ನಾವು ಬದುಕಬೇಕೆಂಬುದಕ್ಕೆ ಆ ಒಂದೊಂದು ಉತ್ತರವು ಕೂಡ ಅಷ್ಟು ಮಾರ್ಗದರ್ಶಕವಾಗಿದೆ. ಜ್ಞಾನ ಅಂದರೆ ಏನು ಅಂತ ಎಲ್ಲವನ್ನು ಪಡೆಯುತ್ತೇವೆ. ಬರೀ ತಿಳುವಳಿ ಜ್ಞಾನ ಪಡೆಯುವುದು ಅಂದರೆ ಯಥಾವತ್ತ ಸತ್ಯವಾದ ಅಂಶ ತಿಳ್ಕೊಳ್ಬೇಕು. ಯಥಾರ್ಥ ಜ್ಞಾನ ಜಗತ್ತಿನ ಬಗ್ಗೆ, ದೇವರ ಬಗ್ಗೆ, ಧರ್ಮದ ಬಗ್ಗೆ ಯಥಾರ್ಥವಾದ ಜ್ಞಾನ. ಅಯಥಾರ್ಥ ಜ್ಞಾನ ಅದು ದೊಡ್ಡ ಅನರ್ಥ. ನಮ್ಮ ಉಪನಿಷತ್ತು ಅಥವಾ ನಮ್ಮ ಆಚಾರ್ಯರು ಕೂಡ ಧ್ಯಾನ ಜ್ಞಾನ ಎಲ್ಲ ಸತ್ಯದ ದಾರಿ ಬಿಡಬಾರದು. ಅಸತ್ಯವನ್ನು ತಿಳಿದರೆ ಅಯಥಾರ್ಥ ಜ್ಞಾನ ಯಾವ ಜ್ಞಾನ ಆದರೇನು, ಎಲ್ಲ ಒಂದೇ ಎಂಬ ರೀತಿಯಲ್ಲಿ ಜ್ಞಾನದ ಬಗ್ಗೆ ಅಷ್ಟು ಅಗ್ಗವಾಗಿ ನೋಡಬಾರದು, ಲಘುವಾಗಿ ನೋಡಬಾರದು. ತಿಳಿದು ಯಾವ ಜ್ಞಾನ ಬಂದಿದೆ ಅದು ಯಥಾರ್ಥವೋ ಸರಿಯೋ ತಪ್ಪು ಅದನ್ನು ಸರಿಯಾಗಿ ಸತ್ಯ ಸದಸದ್ ವಿವೇಕ, ಯಾವುದು ಸರಿ ಯಾವುದು ತಪ್ಪು, ಯಾವುದು ಯಥಾರ್ಥ ಯಾವುದು ಸುಳ್ಳು, ಇದರ ವಿವೇಚನೆ ಮಾಡಬೇಕು, ತುಲನಾತ್ಮಕ ವಿಮರ್ಶೆ ಮಾಡಬೇಕು. ಮರಿಯೊಬ್ಬರು ಕೇಳಿದ್ದಾರೆ ಅಂತ ಅಷ್ಟಕ್ಕೆ ನಂಬಬಾರದು. ಉಪನಿಷತ್ತು ಹೇಳ್ತಾ ಇದೆ ಅಜ್ಞಾನ ಅನರ್ಥಕಾರಿ. ಅದರಂತೆ ಜ್ಞಾನದ ಬಗ್ಗೆ ಅಸಡ್ಡೆ, ಯಾವ ಜ್ಞಾನ ಆದರೇನು ಎಲ್ಲ ಒಂದೇ ಎಂಬ ರೀತಿಯಲ್ಲಿ ಜ್ಞಾನದ ಬಗ್ಗೆ ಅಸಡ್ಡೆ ಇರಬಾರದು. ನಾವು ಆಹಾರದ ಬಗ್ಗೆ ಅಸಡ್ಡೆ ಮಾಡ್ತೇವೋ, ಯಾವುದು ಒಳ್ಳೆಯ ಆಹಾರ ಯಾವುದು ಕೆಟ್ಟ ಆಹಾರ ಗಮನ ಕೊಡ್ತೇವೆ, ಯಾವ ಆಹಾರ ಆದರೇನು ಎಂಬುದಾಗಿ ಅಸಡ್ಡೆ ಮಾಡೋದಿಲ್ಲ. ಯಾವುದರಿಂದ ನಮಗೆ ಹಾನಿಯಾಗಬಾರದು, ಅನಾರೋಗ್ಯವಾಗಬಾರದು, ಇಷ್ಟು ವಿಮರ್ಶೆ ಮಾಡಿ ಆಹಾರ ತಗೊಳ್ತೇವೆ. ಭಗವದ್ಗೀತೆಯಲ್ಲಿ ಕೂಡ ವ್ಯವಸಾಯಾತ್ಮಕ ಬುದ್ಧಿ ಏಕ ಒಂದೇ, ನಿರ್ಣಯಾತ್ಮಕ ವಿಮರ್ಶೆ ಮಾಡಿ ಒಂದು ಬಹುಶಾಖಿ ಅರಂತಾಶ ಆ ವಿಚಾರ ಶಕ್ತಿಯಲ್ಲಿದೆ ಹೋದರೆ ನಾನಾ ಥರದ ಗೊಂದಲ ಯಾವ ನಿರ್ಣಯಕ್ಕೂ ಬರೋದಿಲ್ಲ. ಒಂದು ಥರದ ಬುದ್ಧಿ ಪರಿಶೀಲನೆ ಮಾಡಿ ಒಂದೇ ವಿಷಯ ಇರಬೇಕು, ಅದು ಸರಿ ಇದು ಸರಿ. ನಾವು ಔಷಧ ಯಾವ ಔಷಧ ಆದರೇನು ಹೋಗಿ ಸಿಕ್ಕಿದ ಔಷಧ ತಗೊಳ್ತೇವೋ, ಔಷಧ ತಗೊಳ್ಳುವಾಗ ವಿಚಾರ ಮಾಡ್ತೇವೆ, ಆಹಾರ ತೆಗೆದುಕೊಳ್ಳುವಾಗ ವಿಚಾರ ಮಾಡ್ತೇವೆ. ಜ್ಞಾನದ ಬಗ್ಗೆ ಯಾವನಾದರೇನು ಎಲ್ಲ ಒಂದೇ. ಈ ಥರದ ಅಸಡ್ಡೆ ಜ್ಞಾನದ ಬಗ್ಗೆ ಇರಬಾರದು. ಯಥಾರ್ಥ ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದು, ಇದರ ಬಗ್ಗೆ ನಿಷ್ಪಕ್ಷಪಾತವಾಗಿ ವಿಚಾರ ಮಾಡಿ ಆ ಸತ್ಯವನ್ನೇ ಪರಿಗ್ರಹಿಸಬೇಕು ಹೊರತು ಅದರ ಬಗ್ಗೆ ಅಸಡ್ಡೆ ಇರಬಾರದು. ಇದು ಉಪನಿಷತ್ತು ಒತ್ತಿ ಹೇಳಿದೆ. ಅದನ್ನು ಧರ್ಮರಾಜ ಹೇಳ್ತಾರೆ, ಜ್ಞಾನ ಅಂದರೆ ತತ್ವಾರ್ಥ ಸಂಬೋಧ, ಯಥಾರ್ಥವಾದ ವಿಷಯದ ಜ್ಞಾನ. ಪರಿಶೀಲನೆ ಮಾಡಿ ಸತ್ಯವನ್ನೇ ತಿಳ್ಕೊಳ್ಬೇಕು, ಅದೇ ನಿಜವಾದ ಜ್ಞಾನ. ಶಮ ಅಂದರೆ ಮನಸ್ಸು ಶಾಂತವಾಗಿರಬೇಕು, ಯಾವುದೇ ಥರದ ವಿಕಾರಕ್ಕೆ ಒಳಗಾಗದೆ ಕಷ್ಟ ಬರಲಿ ಸುಖ ಬರಲಿ ಒಬ್ಬ ವಿರೋಧ ಮಾಡಲಿ ಉಪಕಾರ ಮಾಡಲಿ ಯಾವುದರಿಂದಲೂ ಕೂಡ ಮನಸ್ಸಿಗೆ ಒಂದು ಉದ್ವೇಗ ಅಥವಾ ಒಂಥರದ ಭಾರಿ ಉಬ್ಬಿ ಒಬ್ಬ ಹೊಗಳಿದ ಭಾರಿ ಉಬ್ಬುವುದು ಭಾರಿ ಹೊಗಳಿದ ಇಂಥದ್ದೆಲ್ಲ ವಿಕಾರಕ್ಕೆ ಒಳಗಾಗದೆ ಶಮ ಚಿತ್ತ ಪ್ರಶಾಂತತೆ. ಎಂಥ ಉದ್ವೇಗದ ಘಟನೆ ಬಂದರೂ ಮನಸ್ಸು ಶಾಂತವಾಗಿರಬೇಕು. ಇದು ಭಾಳ ದೊಡ್ಡ ಕೆಲಸ, ಹೇಳಲಿಕ್ಕೆ ಸುಲಭ, ಚಿತ್ತ ಪ್ರಶಾಂತ. ಇಂಥ ಸಂದರ್ಭದಲ್ಲಿ ಕೂಡ ಮನಸ್ಸು ಶಾಂತವಾಗಿರಬೇಕು, ಇದೇ ದೊಡ್ಡ ಶಮ. ದಯ ಅಂದರೆ ಎಲ್ಲ ಪ್ರಾಣಿ ಯಾರಿಗೂ ಹಿಂಸೆ ಆಗಬಾರದು, ಎಲ್ಲರಿಗೂ ಸುಖವಾಗಲಿ. ದಯಾ ಸರ್ವ ಸುಖೇಶಿತ್ತು, ಎಲ್ಲರಿಗೂ ಕೂಡ ಸುಖ ಬರಲಿ. ರಂತಿದೇವ ದೇವರಲ್ಲಿ ಅಧಿಕಾರ ಬೇಡ ನನಗೆ, ಸಂಪತ್ತು ಬೇಡ, ಐಶ್ವರ್ಯ ಬೇಡ, ಮೋಕ್ಷ ಬೇಡ, ಸ್ವರ್ಗವೂ ಬೇಡ, ಎಲ್ಲರ ದುಃಖ ತನಗೊಬ್ಬನಿಗೆ ಬರಲಿ, ಅದನ್ನೇ ದೇವರಲ್ಲಿ ಕೇಳುವುದು. ಪರಮಾತ್ಮ ನಾನು ಕೇಳುವುದು ಎಲ್ಲರೂ ದುಃಖ ವಿಮುಕ್ತರಾಗಿ ಅವರೆಲ್ಲರ ದುಃಖ ತನಗೊಬ್ಬನಿಗೆ ಬರಲಿ. ಈ ಥರದ ಕಾರುಣ್ಯ ಸರ್ವರಿಗೂ ಹಿತವಾಗಿದೆ ಎಂಬುದಾಗಿ ಸರ್ವಭೂತ ಹಿತೇಶತ್ವ, ಇದು ದಯ. ಆರ್ಜವ, ಆರ್ಜವ ಅಂದರೆ ಯಾವಾಗಲೂ ಪ್ರಾಮಾಣಿಕತನ, ಸಮಚಿತ್ತನಾಗಿರಬೇಕು, ನೇರವ ಯಾವ ಆರ್ಜವ ಅಂದರೆ ಅವನು
ಎಲ್ಲವನ್ನು ಕೂಡ ಸಮಚಿತ್ತದ ಬುದ್ಧಿಯಲ್ಲಿ ಯಾವಾಗಲೂ ಕೂಡ ವಕ್ರತನ ಇರಬಾರದು, ವಂಚನೆ ಸಮಚಿತ್ತನಲ್ಲದೆ ಸರಳವಾಗಿರಬೇಕು. ವಂಚನೆ ಮೋಸ ಈ ಥರದ ವಕ್ರ ವಿಕಾರ ಇರಬಾರದು, ಓರೆ ಕೋರೆ ಇರಬಾರದು. ಅವನ ಮನಸ್ಸಿನಲ್ಲಿ ಅಂಥ ವಿಕೃತಿಗಳಿಗೆ ಅವಕಾಶ ಇಲ್ಲದೆ ಮತ್ತೊಬ್ಬರಿಗೆ ವಂಚನೆ ಮಾಡುವ ದ್ವೇಷ ಮುಂತಾದ ಓರೆ ಕೋರೆಗಳಿಲ್ಲದೆ ಮನಸ್ಸು ಸರಳವಾಗಿ ಸಮವಾಗಿ ಅದೇ ರೀತಿ ಇರಬೇಕು. ಯಾವ ಥರದ ವಂಚನೆಗೆ ಒಳಗಾಗಿ ಕೆಟ್ಟ ಮಾರ್ಗ ಅನುಸರಿಸುವ ಸ್ವಾರ್ಥಕ್ಕೆ ಒಳಗಾಗಿ ಮತ್ತೊಬ್ಬರನ್ನು ವಂಚನೆ ಮಾಡುವ ಮತ್ತೊಬ್ಬರಿಗೆ ಮೋಸ ಮಾಡುವಂತಹ ಪ್ರವೃತ್ತಿ ಇರಬಾರದು. ಎಲ್ಲರನ್ನು ಕೂಡ ಸಮವಾಗಿ ನೋಡಬೇಕು. ಆ ತುಲಾಧಾರನ ಕಥೆಯಲ್ಲಿ ಆಗಿದೆ. ನಿನಗೆ ಯಾರು ಗುರು ಅಂತ ಕೇಳಿದರು. ತುಲಾಧಾರ ಹೇಳ್ತಾನೆ, ಒಬ್ಬ ವ್ಯಾಪಾರಿ, ನನ್ನ ಗುರು ಒಂದು ತಕ್ಕಡಿ, ಈ ತಕ್ಕಡಿ ಗುರು, ಮತ್ತಾರು ಗುರು ಅಲ್ಲ. ತಕ್ಕಡಿ ಯಾರೇ ಬರಲಿ ಒಂದೇ ತೂಕ, ಸ್ನೇಹಿತ ಬಂದ ಅವನಿಗೆ ಒಂದು ತೂಕ, ಮನೆ ಆಗದವನೊಬ್ಬ ಬಂದ ಅವನಿಗೆ ಮತ್ತೊಂದು ತೂಕ. ತಕ್ಕಡಿ ಶತ್ರು ಬರಲಿ ಮಿತ್ರ ಬರಲಿ ಬಂಧುಗಳು ಬರಲಿ ಹೊರಗಿನವು ಬರಲಿ, ತಕ್ಕಡಿ ಒಂದೇ ತೂಕ. ಎಲ್ಲರನ್ನು ಕೂಡ ಸಮವಾಗಿ ನೋಡ್ತಾ ಇದೆ ಆ ತಕ್ಕಡಿ. ತನಗೆ ಬೇಕಾದವ ಬಂದಾಗ ಬೇರೆ ತೂಕ ಅಲ್ಲ. ಹೀಗೆ ಆ ತಕ್ಕಡಿ ನನಗೆ ಗುರು, ಯಾರೇ ಬರಲಿ ನನ್ನ ವ್ಯವಹಾರದಲ್ಲಿ ಅವನು ನನ್ನವ ಅಂತ ಒಂದು ಕ್ರಮ, ಆಗದವ ಅಂತ ಮತ್ತೊಂದು ರೀತಿಯಲ್ಲಿದೆ. ಎಲ್ಲರನ್ನು ಕೂಡ ಸಮಾನವಾಗಿ ನೋಡಿ ವ್ಯವಹಾರವನ್ನು ಪ್ರಾಮಾಣಿಕತನದಿಂದ ನಡೆಸ್ತೇನೆ. ಇದೇ ಸಮಚಿತ್ತದ ತಕ್ಕಡಿ ಹೇಗೆ ಎಲ್ಲರಿಗೂ ಕೂಡ ಒಂದೇ ಥರದ ತೂಕ ತೋರಿಸುವಂತೆ ಆ ವ್ಯಾಪಾರಿ ಹೇಳ್ತಾನೆ. ನಾನು ಕೂಡ ಯಾರು ಬಂದರೂ ಕೂಡ ಯಾವುದೇ ವಂಚನೆ ಇಲ್ಲದೆ ಎಲ್ಲರನ್ನು ಸಮಾನವಾಗಿ ನೋಡ್ತೇನೆ. ಈ ಥರದ ಸಮಚಿತ್ತತ ಪ್ರಾಮಾಣಿಕತನ ಆರ್ಜವ, ಇದೇ ಆರ್ಜವ ಎಂಬುದಾಗಿ ಅದರ ವರ್ಣನೆಯನ್ನು ಯುಧಿಷ್ಠಿರ ವಿವರಿಸ್ತಾನೆ. ನಾವು ಶತ್ರುಗಳು, ನಾವು ಯಾವ ಶತ್ರುವನ್ನು ಗೆಲ್ಲೋದು ಕಷ್ಟ, ನಮಗೆ ಗೆಲ್ಲಲು ಕಷ್ಟ ಆಗಿರುವ ಶತ್ರು ಯಾರು? ಸಿಟ್ಟು. ಕಶತ್ರು ಕ್ರೋಧ ಸುದುರ್ಜಯ ಶತ್ರು. ಸಿಟ್ಟನ್ನು ತೆರೆದುಕೊಳ್ಳಲಿಕ್ಕೂ ಸಾಧ್ಯವೇ ಆಗುತ್ತೆ. ವಿಶ್ವಾಮಿತ್ರರು ಎಲ್ಲ ಗೆದ್ದರು, ಕಾಮನೆಯನ್ನು ಗೆದ್ದರು. ಎರಡು ಮೂರು ಸಲ ಕಾಮನಿಗೆ ಸೋತರ. ಊರಿವಶಿ ಬಂದಾಗ ಇವರು ತಮ್ಮ ತಪಸ್ಸನ್ನೇ ಮರೆತು ಕಾಮನಿಗೆ ಒಳಗಾದರು, ಅವರ ಜೊತೆಗೆ ಸಂಸಾರವನ್ನೇ ಮಾಡಿದರು, ಅದನ್ನು ಗೆದ್ದರು. ಆಮೇಲೆ ಇನ್ನೊಂದು ಕಡೆ ತಪಸ್ಸು ಮಾಡಿದರು, ಅಲ್ಲಿ ರಂಭೆ ಬಂದರು, ಇಂದ್ರ ಕಳಿಸಿದ ರಂಭೆ. ರಂಭೆ ಬಂದಾಗ ಇವರ ಮನಸ್ಸು ವಿಕಾರಗೊಳ್ಳಿಲ್ಲ, ಕಾಮವನ್ನು ಗೆದ್ದರು. ರಂಭೆ ಬಂದರೂ ಆ ಥರದ ಮನೋವಿಕಾರಕ್ಕೆ ಒಳಗಾಗಿಲ್ಲ. ಆದರೆ ನನ್ನನ್ನು ಈ ಸಂದರ್ಭದಲ್ಲಿ ಮೋಸಗೊಳಿಸಲಿಕ್ಕೆ, ನನ್ನನ್ನು ಕೆಟ್ಟದಾರಿಗೆ ಎಳೆಯಲಿಕ್ಕೆ ಇವಳು ಬಂದಿದ್ದಾಳೆ ಅಂತ ಸುಟ್ಟು ಬಂದು ನೀನು ಕಲ್ಲಾಗಿ ಹೋಗುವಂತ ಶಾಪ ಕೊಟ್ಟರು. ಕಾಮ ಗೆದ್ದರೂ ಕೋಪ ಗೆಲ್ಲಲಿಕ್ಕಾಗಿಲ್ಲ. ಸಿಟ್ಟು ಬಂದದ್ದು ನ್ಯಾಯವೇ, ನನ್ನ ತಂಗಿ ಈ ರೀತಿ ನನ್ನ ತಪಸ್ಸಿಗೆ ವಿಘ್ನ ಮಾಡಲು ಬಂದಿದ್ದಾಳೆ ಅಂತ ಕಾರಣ ಇರಬಹುದು. ಆದರೆ ಆ ಕೋಪ ಬಂದು ಅವ ತಪಸ್ಸು ಹೋಯಿತು. ಅಷ್ಟು ವರ್ಷ ತಪಸ್ಸು ಮಾಡಿ ಎಲ್ಲವನ್ನು ಗೆದ್ದರೂ ಕೋಪವನ್ನು ಗೆಲ್ಲಲಿಕ್ಕಾಗಲಿಲ್ಲ. ಸಿಟ್ಟಿಗೆ ಒಳಗಾದರೂ ರಂಭೆಗೆ ಶಾಪವನ್ನೇ ಕೊಟ್ಟರು. ಕ್ರೋಧ ಸುದುರ್ಜಯ, ಅದನ್ನು ಗೆಲ್ಲುವುದು ಬಹಳ ಕಷ್ಟ. ಭಾರಿ ಋಷಿಗಳಿಗೂ ಕೂಡ ಕೋಪ, ಹಾಗಾಗಿ ಕೋಪವನ್ನು ಅವರು ಮಾಡಿ ತೋರಿಸಿದ್ದಾರೆ. ಕೋಪ ಅಷ್ಟು ಕಷ್ಟ ಅಂತ ತೋರಿಸಿಕೊಟ್ಟಿದ್ದಾರೆ. ಕೋಪ ಸುದುರ್ಜಯ ಶತ್ರು, ದೊಡ್ಡ ಕಾಯಿಲೆ ಅವನು. ದೊಡ್ಡ ಶತ್ರು ಕ್ರೋಧ ಅಂತ ನಮಗೆ ಜೀವನದಲ್ಲಿ ಇರುವ ದೊಡ್ಡ ಕಾಯಿಲೆ ಅವನು. ಆ ಕಾಯಿಲೆಗೆ ಮಧ್ಯೆ ಇಲ್ಲ. ಅಂಥ ಕಾಯಿಲೆ ಲೋಭ. ಲೋಭೋ ವ್ಯಾಧಿ ಅನಂತಕ. ಆ ಲೋಭ ಇದ್ದರೆ ಲೋಭ ಸರ್ವಗುಣನಂತೆ. ಎಷ್ಟು ಗುಣಗಳಿದ್ದರೂ ಲೋಭ ಇದ್ದರೆ ಅವ ಯಾವ ಗುಣವೂ ಕಾಣಿಸುತ್ತೆ. ಅಂಥ ಲೋಭ ದೊಡ್ಡ ಕಾಯಿಲೆ. ನಾವು ಕ್ರೋಧಕ್ಕೆ ಒಳಗಾಗಬಾರದು, ಲೋಭಕ್ಕೂ ಒಳಗಾಗಬಾರದು. ಸಾಧು ಯಾರು? ಅಸಾಧು ಯಾರು? ಎಲ್ಲರಿಗೂ ಕೂಡ ಹಿತಕಾರಿ ಅವನು ಸಾಧು. ನಿರ್ದಯ, ಕಾರುಣ್ಯ ಇಲ್ಲ, ಬರೀ ಸ್ವಾರ್ಥ. ತನ್ನ ಸ್ವಾರ್ಥಕ್ಕೋಸ್ಕರ ಮತ್ತೊಬ್ಬರಿಗೆ ಏನು ಬೇಕಾದರೂ ತೊಂದರೆ ಕೊಡಲು ಸಿದ್ಧ, ಅವನು ಅಸಾಧು. ಸರ್ವಭೂತ ಹಿತ ಸಾಧು, ಅಸಾಧು ನಿರ್ದಯ. ಯಾರಿಗೆ ಕಾರುಣ್ಯವೇ ಇಲ್ಲ ಅವನು ಅಸಾಧು. ಯಾರು ಸರ್ವಭೂತ ಹಿತಕಾರಿ ಅವನು ಸಾಧು.
ಇವನೊಂದು ವಿಷಯ ಎಷ್ಟು ಚೆನ್ನಾಗಿ ಎಷ್ಟು ಮಾನವೀಯಾದ ರೀತಿಯಲ್ಲಿ ಎಲ್ಲರೂ ಕೂಡ ಅನುಸರಿಸಲಿಕ್ಕೆ ಯೋಗ್ಯವಾಗುವಂತಹ ಉತ್ತಮ ನೈತಿಕ ಮೌಲ್ಯಗಳನ್ನು ಒಂದೊಂದು ಶಬ್ದಗಳಿಂದ ಧರ್ಮರಾಜ ಉತ್ತರಿಸ್ತಾ ಇದ್ದಾರೆ. ಆಲಸ್ಯ ಅಂದರೆ ಏನು, ಸೋಮಾರಿತನ ಅಂದರೆ ಏನು, ನಿಷ್ಕ್ರಿಯತನ. ಧರ್ಮದ ಆಚರಣೆಯಲ್ಲಿ ನಿಷ್ಕ್ರಿಯನಾಗಿದ್ದರೆ ಅದೇ ಆಲಸ್ಯ, ಬೇರೆ ಯಾವುದೂ ಆಲಸ್ಯ ಅಲ್ಲ. ಧರ್ಮಾಚರಣೆ ಮಾಡಬೇಕಾದಾಗ ಅದರಲ್ಲಿ ಉದಾಸೀನ, ಬೆಳಗ್ಗೆಲ್ಲಬೇಕು, ಅಷ್ಟು ಬೇಗ ಯಾಕೆ ಸ್ನಾನ ಮಾಡಬೇಕು, ಸಂಧ್ಯಾವಂದನೆ ಯಾಕೆ ಮಾಡಬೇಕು, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು. ಧರ್ಮಾಚರಣೆಯಲ್ಲಿ ನಿಷ್ಕ್ರಿಯತ್ವ, ಇದೇ ಆಲಸ್ಯ. ಇಂಥ ಆಲಸ್ಯಕ್ಕೆ ನಮ್ಮ ಜೀವನದಲ್ಲಿ ಅವಕಾಶ ಕೊಡಬಾರದು. ಜೀವನದಲ್ಲಿ ನಾವು ದುಃಖ ಪಡಬೇಕಾದ ವಿಷಯ ಯಾವುದು, ಎಲ್ಲದಕ್ಕಿಂತ ನಾವು ಪಡಬೇಕಾದ ದುಃಖ ಅಜ್ಞಾನ. ಸರಿಯಾದ ತಿಳುವಳಿಕೆ ಇಲ್ಲದೇ ಇರುವುದು ಅದಕ್ಕಿಂತ ದೊಡ್ಡ ದುಃಖದ ಸಂಗತಿ, ಬೇರೆ ಯಾವುದೇ ಇಲ್ಲ. ಎಲ್ಲ ದುಃಖಕ್ಕೆ ಅದೇ ಮೂಲ ಕಾರಣ, ಅಜ್ಞಾನವೇ ಶೋಕ. ಸರಿಯಾದ ವಿಷಯಗಳ ಜ್ಞಾನ ಇಲ್ಲದೆ, ಧರ್ಮದ ಜ್ಞಾನ ಇಲ್ಲ, ಭಗವಂತನ ಜ್ಞಾನ ಇಲ್ಲ, ಅಜ್ಞಾನ. ಈ ಅಜ್ಞಾನವೇ ಎಲ್ಲ ದುಃಖಕ್ಕೆ ಕಾರಣ. ಶೋಕ ಅಂದರೆ ಅಜ್ಞಾನವೇ ಶೋಕ. ಸ್ಥೈರ್ಯ ಅಂದರೆ ತನ್ನ ಕರ್ತವ್ಯದಲ್ಲಿ ದೃಢತನ ಇರಬೇಕು, ಅದೇ ಸ್ಥೈರ್ಯ. ಒಂದು ಭಾರಿ ಸ್ಥಿರ ದುಡಿಯೋದನ್ನು ಭಾರಿ ಹಠ ಮಾಡಿ, ಅದು ಸ್ಥಿರತೆ ಅಲ್ಲ. ಎಷ್ಟು ಹೇಳಿದರೂ ಯಾರು ಹೇಳಿದರೂ ಕೇಳಿಲ್ಲ, ತನ್ನದೇ ಹಠ ಅವನು ಸ್ಥಿರ ಅಲ್ಲ, ಅದು ಸ್ಥಿರತೆ ಅಲ್ಲ. ಸ್ಥಿರತೆ ಅಂದರೆ ಬರೀ ಹಠ ಮಾಡಿತನ ಅಲ್ಲ, ತಾನು ಹಿಡಿದದ್ದೇ ಸರಿ, ತಪ್ಪಾಗಿ ಸರಿಯಾಗಿ ಅದನ್ನು ಬಿಡುವುದಿಲ್ಲ. ದೊಡ್ಡ ಗುಣ ಅಲ್ಲ ಅದು. ತಪ್ಪು ಆದರೆ ಅದನ್ನು ತಿಳ್ಕೊಂಡು ತಿದ್ದುಕೊಳ್ಳಲಿಕ್ಕೆ ತಯಾರಾಗಿದೆ, ತನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಸಿದ್ಧನಾಗಿರಬೇಕು. ಸ್ಥಿರತೆ ಅಂದರೆ ಯಾವುದು ತನ್ನ ಕರ್ತವ್ಯ, ತನ್ನ ಧರ್ಮ, ಅದರಲ್ಲಿ ದೃಢತೆ ಇರಬೇಕು. ಸ್ವಧರ್ಮೇ ಸ್ಥಿರತಾ ಧೈರ್ಯಂ, ಸ್ಥೈರ್ಯಂ. ಇನ್ನು ಸ್ನಾನ. ಸ್ನಾನ ಅಂದರೆ ಏನು, ಬರೀ ನೀರಲ್ಲಿ ಮುಳುಗುವುದು ಇಷ್ಟೇ ಅಲ್ಲ, ನಮಗೆ ಮೈಯ ಕೊಳೆ ತೊಳೆಯಲಿಕ್ಕೆ ದಿನ ಮೈಯಲ್ಲಿ ಕೊಳೆ ಆಗ್ತದೆ. ಅದಕ್ಕೋಸ್ಕರ ಪ್ರತಿದಿನ ಸ್ನಾನ ಮಾಡ್ತೇವೆ. ಪ್ರತಿದಿನ ಮಾತ್ರ ಅಲ್ಲ, ಮುಖದಲ್ಲಿ ಕೊಳೆ ಆಗ್ತದೆ, ಪದೇ ಪದೇ ಮುಖ ಒರೆಸ್ತಾ ಇದ್ದೇವೆ, ತೊಳೆಯುತ್ತೇವೆ ಮುಖವನ್ನು, ಮೈಗೆ ಕೊಳೆ ಅಂಟುತ್ತದೆ, ಅದಕ್ಕಾಗಿ ಸ್ನಾನ ಮಾಡ್ತೇವೆ. ಆದರೆ ಮನಸ್ಸಿಗೆ ಕೊಳೆ ಅಂಟುತ್ತದೆ ಅದು ಗೊತ್ತಾಗುವುದೇ ಇಲ್ಲ. ಮೈಗೆ ಅಂಟಿದ ಕೊಳೆ ಮಾತ್ರ ಗೊತ್ತಾಗ್ತದೆ, ನಮಗೆ ಗೊತ್ತಿಲ್ಲದೆಯೇ ಮನಸ್ಸಿಗೆ ಪ್ರತಿದಿನ ಕೊಳೆ ಅಂಟುತ್ತಾ ಇದೆ, ಅದನ್ನು ತೊಳೆಯುವ ಪ್ರಯತ್ನ ಮಾಡುವುದೇ ಇಲ್ಲ. ಸ್ನಾನಂ ಮನೋಮಲ ತ್ಯಾಗ, ಮನಸ್ಸಿನ ಕೊಳೆಯನ್ನು ತೊಳೆಯುವುದೇ ದೊಡ್ಡ ನಿಜವಾದ ಸ್ನಾನ. ಅಂಥ ಸ್ನಾನ ಎಲ್ಲಿ ಮಾಡ್ತೇವೆ? ಬೆಳಗ್ಗೆ ಸ್ನಾನ, ಮಧ್ಯಾಹ್ನ, ಎರಡು ಮೂರು ಹೊತ್ತು ಹೊತ್ತು ಮಾಡಿ ಮೈಯನ್ನು ಸ್ವಚ್ಛಗೊಳಿಸುವ ಪ್ರಯತ್ನ ಮಾಡ್ತೇವೆ. ಮನಸ್ಸನ್ನು ನಿರ್ಮಲಗೊಳಿಸುವ ಪ್ರಯತ್ನ ಮಾಡಬೇಕು. ಮನವ ತೊಳೆಯಬೇಕು, ದಾಸರು ಹೇಳಿದ್ದಾರೆ. ಸ್ನಾನಂ ಮನೋಮಲ ತ್ಯಾಗ, ಅಂತರ್ಬಗಿ ಸ್ನಾನ ವಿಧೂತ ಪಾಪ್ನ. ಹೊರಗಿನ ಸ್ನಾನ ಬೇಕು, ಅದರಂತೆ ಒಳಗಿನ ಸ್ನಾನವೂ ಬೇಕು. ಹೊರಗಿನ ಸ್ನಾನ, ಒಳಗಿನ ಸ್ನಾನ, ಇದರಿಂದ ನಮ್ಮ ಎಲ್ಲ ಕಷ್ಮಲ ಪರಿಹಾರ ಆಗ್ತದೆ ಎಂಬುದಾಗಿ. ಮನಸ್ಸಿನ ಬಲವನ್ನು ಕಳೆದುಕೊಳ್ಳುವುದೇ ನಿಜವಾದ ಸ್ನಾನ ಎಂಬುದಾಗಿ ಒಂದನ್ನು ಕೂಡ ಅಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ದಾನ ಅಂದರೆ ಭೂತ ರಕ್ಷಣೆ, ಎಲ್ಲ ಪ್ರಾಣಿಗಳನ್ನು, ಮಾನವರನ್ನು, ಪ್ರಾಣಿಗಳನ್ನು ರಕ್ಷಿಸುವುದೇ ದೊಡ್ಡ ಒಂದು ದಾನ. ದಾಂಭಿಕತನ ಅಂದರೆ ಏನು? ಧರ್ಮಧ್ವಜೋಚನೆ, ತಾನು ಸ್ವಲ್ಪ ಮಾಡಿದರೆ ಭಾರಿ ಮಾಡಿದೆ ಅಂತ ಪ್ರದರ್ಶನ ಮಾಡುದು, ಇದು ದಾಂಭಿಕತನ. ಧರ್ಮ ಮಾಡಿದ್ದನ್ನು ಮತ್ತೊಬ್ಬರ ಮುಂದೆ ಹೇಳಿಕೊಳ್ಳುವುದು, ಅದರ ಪ್ರಚಾರ ಮಾಡಿಸು, ತಾನು ಭಾರಿ ಮಾಡಿದೆ ಅಂತ ಅದನ್ನು ಕೊಚ್ಚಿಕೊಳ್ಳುವುದು, ಅದನ್ನೆಲ್ಲ ಪ್ರಚಾರ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡುವುದು. ಹೀಗೆ ಧಾರ್ಮಿಕತೆಯ ಪ್ರದರ್ಶನ, ಇದು ಡಂಭ. ಹೀಗೆಲ್ಲ ಅನೇಕ ಪ್ರಶ್ನೆಗಳಿಗೆ ಧರ್ಮರಾಜನು ನೇರವಾದ ಉತ್ತರ ಕೊಟ್ಟ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ನಮ್ಮ ಜೀವನದಲ್ಲಿ ಧರ್ಮ, ಅರ್ಥ, ಕಾಮ ಮೂರುಂಟು, ಪುರುಷಾರ್ಥ, ಲೌಕಿಕ ಪುರುಷಾರ್ಥ, ಮೋಕ್ಷ ಇರಲಿ,
ಸಂಸಾರದಲ್ಲಿ ಧರ್ಮಾಚರಣೆ ಆಗಬೇಕು. ಅರ್ಥ ಕಾಮ ಪರಸ್ಪರ ಒಂದಕ್ಕೊಂದಕ್ಕೆ ವಿರೋಧ. ಹಣ ಸಂಪಾದಿಸುವಾಗ ಧರ್ಮ ಹೋಗ್ತದೆ, ಹಣ ಸಂಪಾದನೆಗೆ ಬೇಕಾದಷ್ಟು ಭ್ರಷ್ಟಾಚಾರ ವ್ಯವಹಾರ ನಡೆಯುತ್ತದೆ. ಹೀಗಾಗಿ ಅರ್ಥಕ್ಕಾಗಿ ಧರ್ಮ ಬಿಡ್ತೇವೆ, ಕಾಮ ಅಂದರೆ ಹಣ ಹೋಗ್ತದೆ. ಕಾಮನಿಗೆ ಒಳಪಟ್ಟಾಗ ಅರ್ಥವೂ ಹೋಗ್ತದೆ, ಸಂಪತ್ತು ಹೋಗ್ತದೆ, ಧರ್ಮವೂ ಹೋಗ್ತದೆ. ಧರ್ಮ ಅರ್ಥ ಕಾಮ ಪರಸ್ಪರ ವಿರೋಧಿ. ಒಂದಕ್ಕೆ ಅವಕಾಶ ಕೊಟ್ಟಾಗ ಮತ್ತೊಂದಿಲ್ಲ, ಅರ್ಥ ಹಣಕ್ಕೆ ಅವಕಾಶ ಕೊಟ್ಟಾಗ ಧರ್ಮ ಇಲ್ಲ, ಧರ್ಮಕ್ಕೆ ಅವಕಾಶ ಕೊಟ್ಟಾಗ ಅರ್ಥ ಇಲ್ಲ, ಕಾಮ ಬಂದರೆ ಎರಡೂ ಇಲ್ಲ. ಈಗ ಧರ್ಮ ಅರ್ಥ ಕಾಮ ಪರಸ್ಪರ ವಿರೋಧಿಗಳು, ಇವುಗಳ ಸಮನ್ವಯ ಹೇಗೆ? ಯಾಂ ನಿತ್ಯ ವಿರುದ್ಧಾನ ಕಥಮೇಕತ್ರ ಸಂಭವ. ಪರಸ್ಪರ ವಿರೋಧಿಗಳಾದ ಧರ್ಮ ಅರ್ಥ ಕಾಮ ಮೂರು ಒಟ್ಟಿಗೆ ಇರುವುದು ಹೇಗೆ? ಅದನ್ನು ಜೋಡಿಸುವ ಕ್ರಮ ಹೇಗೆ ಅಂತ ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡುವುದೇ ಕಷ್ಟ. ಹೇಗೆ ಅಂತ ಸ್ವಾರಸ್ಯವಾಗಿ ಉತ್ತರ ಕೊಡ್ತಾನೆ. ಯಾರ ಮನೆಯಲ್ಲಿ ಹೆಂಡತಿ ಮತ್ತು ಧರ್ಮ ಎರಡು ಪರಸ್ಪರ ಅವನ ಅಧೀನವಾಗಿದ್ದರೆ ಅವನಿಗೆ ಧರ್ಮ ಅರ್ಥ ಕಾಮ ಮೂರು ಅವನು ಪಡೆಯುತ್ತಾನೆ. ಮನೆಯಲ್ಲಿ ಪತ್ನಿಯು ಚೆನ್ನಾಗಿರಬೇಕು, ಧರ್ಮದಲ್ಲಿ ಇರಬೇಕು. ಎರಡನ್ನು ಸಮನ್ವಯಗೊಳಿಸಿದರೆ ಆಗ ಕಾಮವೂ ಬರ್ತದೆ, ಹಣವೂ ಉಳಿಯುತ್ತದೆ. ಅರ್ಥ ಕಾಮ ಎರಡು ಪತ್ನಿಯ ಬೆಂಬಲ ಇದ್ದರೆ, ಸಹಕಾರ ಇದ್ದರೆ, ಧರ್ಮದಲ್ಲಿ ನಿಷ್ಠೆ ಇದ್ದರೆ ಅಂಥ ಅಲ್ಲಿ ಆ ಮನೆಯಲ್ಲಿ ಧರ್ಮ ಅರ್ಥ ಕಾಮ ಮೂರು ಕೂಡ ಚೆನ್ನಾಗಿರಲಿಕ್ಕೆ ಸಾಧ್ಯ. ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾರ್ಹ, ಧರ್ಮ ಮತ್ತು ಪತ್ನಿ ಇಬ್ಬರು ಕೂಡ ಪರಸ್ಪರವಾಗಿ ಹೊಂದಾಣಿಕೆಯಿಂದ ಇದ್ದರೆ ಆವಾಗ ಪತ್ನಿಯ ಒತ್ತಡದಿಂದಲೇ ಎಷ್ಟೋ ಸಲ ಅಧರ್ಮ ಆಗಿಬಿಡ್ತದೆ, ಅರ್ಥವೂ ಕೂಡ ಹೋಗ್ತದೆ. ಅವಳ ಒತ್ತಡದಿಂದ ಹಣವನ್ನು ಕಳೆದುಕೊಳ್ತೇವೆ, ಧರ್ಮಕ್ಕೂ ಭಂಗ ಬರಬಹುದು. ಅದಕ್ಕೆ ಪತ್ನಿಯ ಸಹಕಾರ, ಧರ್ಮನಿಷ್ಠೆ ಇಬ್ಬರಿಗಿರಬೇಕು. ಆಗ ಧರ್ಮ ಅರ್ಥ ಕಾಮ ಮೂರನ್ನು ಕೂಡ ಒಳ್ಳೆಯ ರೀತಿಯಿಂದ ಅನುಭವಿಸಲಿಕ್ಕೆ ಇರುವ ಮಾರ್ಗ ಮನೆಯಲ್ಲಿ ಅಂಥ ಒಂದು ವಾತಾವರಣ ಇರಬೇಕು. ಅಂಥ ವಾತಾವರಣ ಇರಲಿಕ್ಕೆ ನಮ್ಮ ಎಲ್ಲ ಮನೆಗಳಲ್ಲಿ ಕೂಡ ಆ ಥರದ ಒಂದು ಸನ್ನಿವೇಶ ನಿರ್ಮಾಣವಾದರೆ ಇಡೀ ಸಮಾಜದಲ್ಲಿ ಸುಖ ಸಂತೋಷಕ್ಕೆ ಅವಕಾಶ ಆಗ್ತದೆ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನರಕ ಅಂದರೆ ಯಾವುದು ಅಂತ ಇನ್ನೊಂದು ಪ್ರಶ್ನೆ. ಅದಕ್ಕೆ ಯಾರು ಹಣ ಬೇಕಾದಷ್ಟಿದೆ ಆದರೂ ದಾನ ಭೋಗ ಎರಡೂ ಇಲ್ಲ, ತಾನೂ ಅನುಭವಿಸುವುದಿಲ್ಲ ಮತ್ತೊಬ್ಬರಿಗೆ ಕೊಡೋದಿಲ್ಲ, ಯಾರಾದರೂ ಬಂದರೆ ಇಲ್ಲ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ನರಕ ಬೇರೆ ಯಾವುದೂ ಇಲ್ಲ. ಹಣ ಸಂಪಾದಿಸಿದ್ದಾನೆ, ದಾನ ಮಾಡುವುದಿಲ್ಲ, ತಾನೂ ಹಣ ಇನ್ನೂ ಬೆಳೆಯಬೇಕು ಅಂತ ತಾನೂ ಸುಖ ಪಡುವುದಿಲ್ಲ, ಮತ್ತೊಬ್ಬರಿಗೆ ಕೊಡುವುದೂ ಇಲ್ಲ, ಯಾರಾದರೂ ಬಂದರೆ ಇದ್ದರೂ ಇಲ್ಲ ಅಂತ ಹೇಳಿಬಿಡ್ತಾರೆ. ನಾಸ್ತಿ ಮೇಲೆ ಅನ್ನ ತಾಪತ್ರಿದೆ, ಆ ತೊಂದರೆ ಇದೆ, ಈ ತೊಂದರೆ ಇದೆ ಅಂತ ಸುಳ್ಳು ಹೇಳಿ ಎಲ್ಲರೂ ಕಳಿಸಿಕೊಡ್ತಾನೆ. ಈ ಥರದ ಜೀವನ ಇದೇ ನಿತ್ಯ ನರಕ. ಅವನಿಗೆ ಇಲ್ಲಿಯೂ ಸುಖ ಇಲ್ಲ, ಪರಲೋಕದಲ್ಲಿ ಸುಖ ಇಲ್ಲ. ಈ ರೀತಿ ಹಣ ಇದ್ದುಕೊಂಡು ದಾನ ಭೋಗ ಎರಡೂ ಇಲ್ಲದಿದ್ದರೆ ಅವನಿಗೆ ಸಮಾಜದಲ್ಲಿ ಒಳ್ಳೆಯ ಹೆಸರಿಲ್ಲ, ಅವನಿಗೂ ಸುಖ ಇಲ್ಲ, ಇಲ್ಲಿಯೂ ಸುಖ ಇಲ್ಲ, ಪರಲೋಕದಲ್ಲಿ ಸುಖ ಇಲ್ಲ. ಇದೇ ದೊಡ್ಡ ನರಕ. ವಿದ್ಯಮಾನೇ ಧನೇ ಲೋಭಾತ್ ದಾನ ಭೋಗ ವಿವರ್ಜಿತ ಪಶ್ಚಾತ್ ನಾಸ್ತೀತಿ ಯೋಬುರಿಯಾತ್ ಸೋ ಇದೇ ಅಕ್ಷಯ ನರಕ ಎಂಬುದಾಗಿ ಎಲ್ಲ ಪ್ರಶ್ನೆಗಳಿಗೆ ಮಾರ್ಮಿಕವಾದ ಉತ್ತರ. ಅವನ ಪ್ರಶ್ನೆಯೂ ಅಷ್ಟೇ, ಅದಕ್ಕೆ ಅತ್ಯಂತ ಮಾರ್ಮಿಕವಾದ ಉತ್ತರವನ್ನು ಧರ್ಮರಾಜ ತನ್ನ ಪ್ರಜ್ಞೆಯಿಂದ ಕೇಳಿದ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.